ಏನ್ ಮಾತು ಅಂತ ಆಡ್ತೀಯೋ ಹಾಗೂ ಈ ನಾಟಕದಲ್ಲಿ ದಾರಿ ತಪ್ಪಿದ ಮಗನಾಗಿ ಪಾತ್ರವನ್ನು ಮಾಡ್ತಿರುವಂತ ಆದರ್ಶ ಪಾತ್ರದಲ್ಲಿ ಈ ನಾಟಕ ಪಾತ್ರದಲ್ಲಿ ಮಾತೆ ಗೌಡ ಅಮ್ಮ ನೀನೇ ನಾ ಮುತ್ತೈದೆಯಾಗಿ ಸತ್ತು ಸ್ವರ್ಗ ಸೇರ್ಕೊಂಡೆ ಆದ್ರೆ ದೇವರು ಅಮ್ಮನ ರೂಪದಲ್ಲಿ ಅತ್ತಿಗೆಯನ್ನ ಕೊಟ್ಟು ಆ ತಾಯಿ ಸ್ಥಾನವನ್ನ ತುಂಬುತ್ತಿದ್ದಾನೆ ದೇವ್ರೇ ಈ ನನ್ನ ತಾಯಿ ಮಮತೆ ನೂರು ಕಾಲ ಚಿರಾಯವಾಗಿ ಇರುವಂತೆ ಮಾಡಪ್ಪ ಅದೇ ನಾನು ನಿನ್ನಲ್ಲಿ ಬೇಡುವಂತ ಭಿಕ್ಷೆ ಡಾಕ್ಟರ್ ರಾಕೇಶ್ ಪಾತ್ರದಲ್ಲಿ ಚಂದ್ರಶೇಖರ್ ಕೆ ಸಂತೋಷವಾಯಿತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಎಂಬ ಕವಿವಾಣಿಯಂತೆ ಒಂದೊಂದು ಮಾತು ಕೇಳ್ತಾ ಇದ್ರೆ ಇನ್ನು ಕೇಳ್ತಾನೆ ಇರಬೇಕು ಅನಿಸ್ತದೆ ಹಾಸ್ಯ ಪಾತ್ರಧಾರಿ ಗೋವಿಂದ ಪಾತ್ರದಲ್ಲಿ ಶಂಕರ್ ಲಿಂಗೇಗೌಡ ಏ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುಬುಗನ್ನು ಕೊಟ್ಟು ಬಿಡುಬುಗನ್ನು ಬಿಟ್ಟು ಕೊಡುಬುಗನ್ನು ಕೊಟ್ಟು ಬಿಡುಬುಗನ್ನು ಬಿಟ್ಟು ಕೈಯ ಕಟ್ಟಿ ಹೋಗಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಗಜೇಂದ್ರ ಸೇಡು 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 ಅಂತ ಬಂಗಾರದ ಗುಡಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿಲ್ಲ ನಿನ್ ಬೇವರ್ಸಿ ಬದುಕೆ ಬೆಂಕಿ ಆಗ್ತು ಸೀರನ ಪಾತ್ರದಲ್ಲಿ ಗೌರೀಸ ನನ್ನಂತ ಬಂದ ಯಾದೀನ ಕನ್ನಡ ಭಾಷೆ ನೆನೀವ ಕಾವೇರಿ ತಾಯಿ ನನ್ನುವ ಈ ಮಣ್ಣೊಂದು ಚಿನ್ನ ಇರ್ಬಿಟ್ಟೋರು ನನ್ನ ಚಂದ ಇದು ಚಂದ ಇದು ಚಂದ 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 ಅಂಕಿಂತ ಬಂದು ನಾನಲ್ಲ ನನ್ನಂತ ಬಂದ ಯಾದೀನ ಕನ್ನಡ ಭಾಷೆ ನೆನೀವ ಕಾವೇರಿ ತಾಯಿ ನನ್ನುವ ನೀನು ನಮ್ಮ ಆಸ್ಪತ್ರೆ ಬಂದು ಓದ್ತಾನಿಂದ ನಿನ್ನೇ ನೆನಪು ಕಣ್ಬಿಟ್ರೆ ಕತ್ತು ಏನ್ ಕೆಲಸ ಮಾಡಕು ಮಂಚ ಇಲ್ವಲ್ಲ ಬಾಮ ನಿಮ್ಮನ್ನು ನಕ್ಕು ನಲ್ಲಿ ಸಲ್ಲಿ
ನಿಮ್ಮನ ಪಾತ್ರದಲ್ಲಿ ಹರೂರ್ ಸುಬ್ಬಲಕ್ಷ್ಮಿಗೆ ಬರಿಗೊಳ್ಳು ಬರಿಗೊಳ್ಳು ಸಿಟಿ ಮಾದಗೌಡಿಗೆ ಬರಿಗೊಳ್ಳು ಬರಿಗೊಳ್ಳು ಸೆನ್ಸರಿಲ್ಲದೆ ಎಲ್ಲ ತೋರಿಸು ನೀ ಚೆನ್ನ ಪರ ಕೆಲಸ ಮಾಡು ಆಳು ನಾ ಆಳು ಎಂಟಿ ಸುಬ್ಬಲಕ್ಷ್ಮಿಗೆ ಬರಿಗೊಳ್ಳು ಬರಿಗೊಳ್ಳು ನನ್ನ ಹೆಸರು ಬ್ರೋಕರ್ ತಿಮ್ಮ ನಮ್ ಲವರ್ ಬಾಮ ಅನ್ನಪೂರ್ಣ ಮತ್ತು ಅಮೃತ ಕಥಾನಾಯಕಿ ಪಾತ್ರದಲ್ಲಿ ಬೆಂಗಳೂರು ಕೀರ್ತನಟಿ ಶ್ರೀಮತಿ ಭಾಗ್ಯಶ್ರೀ ಈ ನಾಟಕದ ಮತ್ತೊಬ್ಬ ಕಥಾನಾಯಕಿ ನಾಗವೇಣಿ ಪಾತ್ರದಲ್ಲಿ ಶ್ರೀಮತಿ ಕಮಲೇಂದ್ರ ಹಾಗೂ ವರದರಾಜ್ ಪಾತ್ರದಲ್ಲಿ ಭಾಸ್ಕರ್ ಮಯಲ್ಲ ವಿದ